ಸೇರಿದ್ರೆ, ಯಾಕೆಂದ್ರೆ ಸಮಾಜ ಕಲ್ಯಾಣವನ್ನು ಮಾಡತಕ್ಕಂಥ ರಾಜಕೀಯದವರು, ಆದರೆ ಸಮುದಾಯವನ್ನು ರೆಡಿ ಮಾಡ್ತಕ್ಕಂಥವ್ರು ಅಥವಾ ತಿದ್ದುಪಡಿ ಮಾಡ್ತಕ್ಕಂಥವ್ರು ಮಠಾಧೀಶರು. ಸೊ ಮಠಗಳ ಗುರು ಗೌರವಗಳನ್ನು ಇವತ್ತು ಅಕಸ್ಮಾತ್ ಒಂದು ಪೆಟ್ರೋಲ್ ರೇಟು ಜಾಸ್ತಿ ಆದರೆ ಯಾವುದಾದ್ರೂ ಕೇಂದ್ರ ಮಂತ್ರಿಗಳು ಅಥವಾ ಯಾವುದೇ ಒಂದು ರಾಜ್ಯ ಮಂತ್ರಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದ ಪಕ್ಷದಲ್ಲಿ ಆ ಮಠಾಧಿಪತಿ ಮಾತು ಕೇಳಿದ್ರೆ ಆವಾಗ ನಿಜವಾದ ಒಂದು ಮಂತ್ರಿಗಳು ಮಠಪತಿಗಳನ್ನು ಕೇಳ್ತಾರೆ ಮಾತು. ಸೊ ಇಂಥ ಒಂದು ತೀರ್ಮಾನವನ್ನು ಮಠಾಧಿಪತಿಗಳು ನಾವು ಹೇಳಿ ಹೇಳಿ ಸಾಕಾಯಿತು, ಒಬ್ಬನಾದರೂ ಕೇಳೋ ಒಂದು ಸರಿಗಿದ್ರೆ ಪರವಾಗಿಲ್ಲ, ಏನಾಗುತ್ತೆ 100 ಜನ ಕಚಡಾ ಮಂತ್ರಿಗಳ ಜೊತೆಗೆ ಒಂದು ಒಳ್ಳೆ ಮುಖ್ಯಮಂತ್ರಿ ಇದ್ದಾಗ ಆ ಕಚಡಾ ಮಂತ್ರಿ ಈ ಕಿವಿನೋ ಆ ಕಿವಿನೋ ಇತ್ತಾಳೆ ಕಿವಿನೋ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಾಗಿದೆ ಅಂದರೆ ಇವತ್ತಿನ ದಿವಸ ಮಹಾ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ತಮ್ಮ ಸಾಧನೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. 2ನೇ ವರ್ಷದ ಒಂದು ವಾರ್ಷಿಕೋತ್ಸವ ಆ ಕಾರ್ಯಕ್ರಮಕ್ಕಿಂತ ನಮ್ಮಲ್ಲಿ ಮಠಾಧಿಪತಿಗಳೆಲ್ಲ ಸೇರಿರೋದೇನಿದೆ ಅಂದರೆ ಇನ್ನು ಮೇಲಾದರೂ ನಮ್ಮ ಒಂದು ಹಿತವೆಚ್ಚಿನ ಜನಗಳಿಗೋಸ್ಕರ, ಜನಗಳ ಒಂದು ಅಭಿವೃದ್ಧಿಗೋಸ್ಕರ, ರಾಜಕೀಯ ಡೆವಲಪ್ಮೆಂಟ್ ಮಾಡೋಕ್ಕೆ ರಾಜ್ಯಕ್ಕೆ ಎಲ್ಲರೂ ರಾಜಕೀಯ ತಂತ್ರವನ್ನು ಹೂಡಿಸ್ತಾರೆ, ಎಲ್ಲ ರೀತಿಯಲ್ಲೂ ಮಾಡ್ತಾರೆ, ಕೇಂದ್ರ ಆಗಲಿ ಅಥವಾ ಸ್ಟೇಟ್ ಆಗಲಿ. ಇಲ್ಲಿರ್ತಕ್ಕಂಥದ್ದು ಏನಂದರೆ ಮಠಾಧಿಪತಿ ನಾವು ಸೇರಿರೋದಂದರೆ ಕೆಲವರು ಮೌನ, ಕೆಲವರು ಹೇಳ್ಕೊಳ್ಳಲ್ಲ, ಅಯ್ಯೋ ನಾವು ಹೆಂಗೆ ಬಂದಿದ್ದೀವಿ ಯಾಕೆ ಸೇರಿದ್ದೀವಿ ಅಂತ. ಒಂದು ಹೇಳ್ತೀನಿ, ಮುಖ್ಯಮಂತ್ರಿಗಳ ಒಂದು ಬಲಪಡಿಸಕ್ಕೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವರು ಬಂದಿದ್ದಾರೆ. ಆದರೆ ಒಂದೇನು ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಸದಸ್ಯರು ಅಕಸ್ಮಾತ್ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಒಂದು 8 ಹೊಡೆದು ಸರಿ ಮಾಡೋಕ್ಕೆ ಅವಕಾಶ. ಸೊ ಮಠಾಧಿಪತಿಗಳೆಲ್ಲರೂ ನಾವು ಸೇರಿ ಏನಾದರೂ ತಿದ್ದುಪಡಿ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಸಲಹೆ ಸೂಚನೆಗಳು ಕೊಡೋಣ ಅಂತ. ಈಗ ನಾನು ಎಷ್ಟೋ ಸೂಚನೆಗಳನ್ನ ಕೊಟ್ಟು ಕಳಿಸಿದ್ದೀನಿ ಕೆಲವು ಮಂತ್ರಿಗಳ ಮುಖಾಂತರ. ಅವ್ರುಗಳಿಗೆ ಏನು ಅಂದರೆ ಬ್ರಹ್ಮಾಂಡ ಗುರುಗಳು ಫೇಮಸ್ ಆಗ್ಬಿಡ್ತಾರೆ, ಯಾಕೆ ಹೇಳೋದು ಯಡಿಯೂರಪ್ಪನಿಗೆ ಅಂತ ಕೆಲವ್ರಿಗೆ, ಕೆಲವ್ರು ಭಯಪಟ್ಟು ಹೇಳಲ್ಲ. ಇದೇ ರೀತಿಯಾಗಿ ಆಗಿರೋದ್ರಿಂದ ಈಗ ನಾವು ನೇರವಾಗಿ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಅಲ್ಲದೆ ಮಠಾಧಿಪತಿಗಳ ಈಗ ಕುರ್ಚಿ ಉಳಿಯೋದು ಬಿಳಿಯೋದು ಅಂದರೆ ಗ್ರಹಗತಿಗಳು ಅವ್ರವ್ರದೇ ಇರುತ್ತೆ. ಯಡಿಯೂರಪ್ಪ ನನ್ನ ಕೇಳಿದ್ರೆ ನಾನು ಹೇಳ್ತೀನಪ್ಪ, ನಿಮ್ಗೆ ಹೇಳ್ಬಿಟ್ಟು ನಾನು ಏನು ಪ್ರಯೋಜನ. ಒಂದು ಹೇಳ್ತೀನಿ, ಮಾಧ್ಯಮದಲ್ಲಿ ನೀವೇನಂದ್ರೆ ಅಲ್ಲಿ ಕರ್ತದ ಹೇಗೆ ಹೇಳಿದ್ರು ಕರ್ತರಿಸ್ತೀರಾ, ಹೇಗೆ ಹೇಳಿದ್ರು. ಒಂದು ಹೇಳ್ತೀನಿ, ಆಮೇಲೆ ಯಡಿಯೂರಪ್ಪನವರಿಗೆ ಹೋದ ವರ್ಷದ ಸೆಪ್ಟೆಂಬರಿಂದಾನೇ ರಾಹು ಶನಿ ಕಾಟ ಭಾಳಷ್ಟಿದೆ. ಅದರಲ್ಲಿ ಏನಾಗಿದೆ, ಈಗಿರ್ತಕ್ಕಂಥ ತಳವಳಗಳಲ್ಲಿ ಗುರು ಹಿರಿಯರಾಗಿರ್ತಕ್ಕಂಥ ಎಲ್ಲ ಮಠಾಧಿಪತಿಗಳ ಆಶೀರ್ವಾದ, ಅವರೆಲ್ಲರ ಪ್ರೋತ್ಸಾಹ ಇರೋಕ್ಕೋಸ್ಕರ ಇವತ್ತೆಲ್ಲ ಬಂದಿದ್ದೀವಿ. ಕೆಲವು ಅಕಸ್ಮಾತ್ ತಿದ್ದುಪಡಿ ಮಾಡಿ ವ್ಯವಸ್ಥೆ ಮಾಡೋ ಹಾಗಿದ್ರೆ ಸೆಪ್ಟೆಂಬರ್ ಅಕಸ್ಮಾತ್ ಯಡಿಯೂರಪ್ಪ ಅವರು ದಾಟಿಬಿಟ್ರೆ ಪರಿಪೂರ್ಣವಾಗಿ ಪೂರ್ಣ ಬಲವನ್ನು ಅನುಭವಿಸ್ತಕ್ಕಂಥ ಅವಕಾಶ. ಗುರುಬಲ ಈ ಶನಿ ಬಲ ಏನು ಕಮ್ಮಿ ಆಗಿದೆಯಲ್ಲ, ಅದನ್ನು ರಕ್ಷಿಸುತ್ತ ರಕ್ಷಿಸ ಅಂತ ಅಂದರೆ ಈಗ ಅದನ್ನೇ ಹೇಳ್ತಾ ಇರೋದು. ಈಗ ಎಲ್ಲರೂ ಸೇರಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮನ್ನು ಮಾತು ಕೇಳೋಕ್ಕಾಗಿ ಅಥವಾ ಅಲ್ಲಿ ಇರ್ತಕ್ಕಂಥ ತಿದ್ದುಪಡಿ ಮಾಡೋದ್ರಲ್ಲಿ ಒಂದು ಮಾತು ಕೇಳಿದ್ರೆ ಎಲ್ಲ ವ್ಯವಸ್ಥೆ ನಾನೇ ಮಾಡ್ಬೋದು. ಎಲ್ಲಿ